ಕ್ಯಾಪ್ಟನ್ ಸಾಹೇಬ್ ಏನಿದು ಡಿಫೆನ್ಸ್ ಸೀಕ್ರೆಟ್ ಫೈಲ್ ನೆನ್ನೆ ರಾತ್ರಿ ನಮ್ಮ ಕೈಗೆ ಬಂದು ಸೇರ್ಬೇಕಾಗಿತ್ತು ಆದ್ರೆ ಇವತ್ತು ಬರಲಿಲ್ಲ ನಮ್ಮ ಫಾರಿನ್ ಕ್ಲೈಂಟ್ಸ್ಗೆಲ್ಲ ಇವತ್ತೇ ಬರ್ತೀನಿ ಅಂತ ಹೇಳಿದ್ದೆ ಎಸ್ಟರ್ ಸ್ಟೇಟ್ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಆಗ್ತಾ ಇರೋದು ಇತ್ತೀಚೆಗೆ ಡಿಫೆನ್ಸ್ ಅಲ್ಲಿ ಒಬ್ಬೊಬ್ಬ ಆಫೀಸರ್ಗೂ ಒಬ್ಬೊಬ್ಬ ಸ್ಪೈ ಅನ್ನು ನಾಯಿಗಳನ್ನ ನೇಮಿಸಿರ್ತಾರೆ ಅವರು ಕ್ರಂಟ್ ಆಫೀಸ್ ಬರೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ತಾನೇ ನೀವು ಮಿಲಿಟರಿಯಿಂದ ಡಿಸ್ಮಿಸ್ ಆಗಿದ್ದು ಅದಕ್ಕೂ ಆ ನಾಯಿಗಳೇ ಕಾರಣ ಈಗಲೂ ಅವರಿಂದಲೇ ಏನೋ ತೊಂದರೆ ಆಗಿರಬೇಕು ಬಾಸ್ ಆಕ್ಸಿಡೆಂಟ್ ಅಂತ ಸತ್ತೋನು ಬಾಲು ಅಲ್ಲ ಬಿಟ್ಟಿ ಅಂತ ಇದೇ ಊರ್ನ ಬಾಲು ಆ ಸೀಕ್ರೆಟ್ ಫೈಲ್ ನ ತಗೊಂಡು ಎಲ್ಲ ತಲೆ ತಪ್ಪಿಸ್ಕೊಂಡಿರ್ಬೇಕು ಆತನ ಮನೆಗೆ ನಾವು ಆ ಫೈಲ್ ನ ತಂದಿಡೋ ಬೆಳಿತ ತಪ್ಪಾಯ್ತು ನೋನೋ ಇಲ್ಲಿ ವಿಷಯನೇ ಬೇರೆ ಆಗಿದೆ ಅವನು ಈ ಊರು ಬಂದಿರೋದಂತೂ ಗ್ಯಾರಂಟಿ ಜಿಲ್ಲೆ ಎಲ್ಲೋ ಇರ್ತಾರೆ ನಮ್ಮ ಕಡೆಯವ್ರ ಕೈಯಿಂದ ಅವನು ಎಲ್ಲಿದ್ರು ಹುಡುಕ್ತು ಹಾಗೆ ಕ್ರಾಫ್ ಸಿಂಗರ್ ಆಶಾ ತಂಗಿ ಉಷಾನ ಇಲ್ಲಿ ಗೆಲ್ಕೊಂಡು ಬಾ अदे ननगू गोता तले मरसकोल्ते हुड़गिन कोले लक्ष्मी ना सत्यू कोले ನಿಮ್ಮ ಬುದ್ಧಿ ಇವತ್ತ ನೋಡ್ತಾ ಇದ್ದೀನಿ ಹೆಣ್ಣಿನ ಹುಚ್ಚು ನಿಮಗೆ ಸಮಯ ಮನೆಗಿಲ್ಲದೆ ಅವಳ ಹತ್ರ ಹೋಗಿದ್ದು ಅಲ್ಲದೆ ಅವಳನ್ನ ಕೊಲೆ ಬೇರೆ ಮಾಡಿ ಈಗ ಮಾಡಿಲ್ಲ ಅಂತ ನನ್ನ ಒಪ್ಪಿಕೊಂಡ್ರ ಇಲ್ಲ ಲಕ್ಷ್ಮಿ ನಾನು ಆಶಾ ಮನೆ ಹೋಗಿದ್ದು ನಿಜ ಆಗ ಇದ್ದಕ್ಕಿದ್ದಾಗ ಕಾಲ್ ತೋಯ್ತು ಆ ಸಮಯದಲ್ಲಿ ಯಾರೋ ಅವಳನ್ನ ಕೊಲೆ ಮಾಡಿದ್ರು ನನ್ನ ಗಾಬರಿಯಿಂದ ಓಡೋಣ ಅಂತ ಬಂದ್ರೆ ನನ್ನ ಕಾರ್ ಹೊರಗಿತ್ತಲ್ಲ ಏನಾಯ್ತು ಈಗ ತಾನೆ ಹೋಯ್ತಲ್ಲ ಹೋಯ್ತಾ ಆಮೇಲೆ ಗೊತ್ತಾಯ್ತು ನನ್ನ ಕಾರ್ ತಗೊಂಡಾಗ ಆಕ್ಸಿಡೆಂಟ್ ಆಗಿ ಕೊಟ್ಟು ನನ್ನ ತರನೇ ಇರೋದು ಗೊತ್ತು ಅಂತ ಆದ್ರೆ ಹೊರಂತ ಮಾತ್ರ ಗೊತ್ತಲ್ಲ ಹಾಗಾದ್ರೆ ತಲೆ ಬರ್ಕೊಂಡು ಯಾಕೆ ತಿರ್ತಾ ಇದೀಯ ಪೊಲೀಸ್ ಅವ್ರಿಗೆ ಹೋಗಿ ಇರೋ ವಿಷಯ ತಿಳಿಸ್ಬಿಡಿ ಅದು ತಾನೇ ಒಂದು ಸ್ವಲ್ಪ ದೇಶ ಬೇಕು ಯಾಕಂದ್ರೆ ಪೊಲೀಸ್ ನನ್ನೂ ಇರೋ ಒಳಗಾಗ್ತಾರೆ ಅಕಸ್ಮಾತ್ ನೀವೇ ಮಾಡಿದ್ದೀರಂತ ತಲೆ ಆದ್ರೆ ಹಾಗಾಗೋದು ಖಂಡಿತ ಸಾಧ್ಯ ಇಲ್ಲ ನಾನು ನನ್ನ ಪರದಿ ಅಂತ ತಲೆ ಮಾಡೇ ಮಾಡ್ತೀನಿ ना सहकार